ನಾನು ಕೆಲವು ಪ್ರಶ್ನೆಗಳನ್ನು ನನ್ನ ಕಾಂಗ್ರೆಸ್ ಮಿತ್ರ ಕೇಳಬೇಕು. ನಾಳೆ ಬೆಳ್ಳಾರಿಗೆ ಬರ್ತಾ ಇದ್ದಾರೆ. ಬೆಳ್ಳಾರಿ ಬಂದಾಗ ಕಾಂಗ್ರೆಸ್ ಅವರು ಏನಾದರೂ ಹಳೆ ನೆನಪನ್ನು ಮಾಡಿಕೊಳ್ತಾರಾ ನೋಡಬೇಕಾಯಿತು. ಯಾಕಂದ್ರೆ ಸೋನಿಯಾ ಗಾಂಧೀಜಿ ಅವರಿಗೆ ಇವತ್ತು ಆಶ್ರಯ ಕೊಟ್ಟಿರುವಂತ ಬೆಂಬಲವನ್ನ ಕೊಟ್ಟು ನೀವೆಲ್ಲರೂ ಸೇರಿ ಅವರಿಗೆ ಎಂಪಿ ಮಾಡಿದ್ರಿ ಮಾಡಿದ್ರಲ್ಲೋ ಮಾಡಿದ್ರಿ. ಆ ಸಂದರ್ಭದಲ್ಲಿ ಈ ಭಾಗದ ಜನರ ನಿರೀಕ್ಷೆ ಆಶೆ ಏನಿತ್ತು ಅಂತಂದ್ರೆ ಅವರು ಇಲ್ಲಿಯ ಎಂಪಿ ಸ್ಥಾನವನ್ನ ಉಳಿಸ್ಕೋಬೇಕು ಉತ್ತರ ಪ್ರದೇಶದಲ್ಲಿ ಆ ಸ್ಥಾನವನ್ನ ಬಿಡಬೇಕು ಅಂತ ಎರಡು ಕಡೆ ಸ್ಪರ್ಧೆ ಮಾಡಿದ್ರು ಕರುಣಾಕರ ರೆಡ್ಡಿ ಅಲ್ವಾ. ಸುಷ್ಮಾ ಸ್ವರಾಜ್ ಅವರು ಅವತ್ತು ತಾಯಿ ಸುಷ್ಮಾ ಸ್ವರಾಜ್ ಅವರು ಇಲ್ಲಿ ನಿಂತಿದ್ರು. ಆದರೆ ಅವರು ಏನ್ ಮಾಡಿದ್ರು ಆಸೆ ಬರೋಕ್ಕಿಂತ ಮುಂಚೆ ಇದೇ ನನ್ನ ಕ್ಷೇತ್ರ ಇದೇ ನನ್ನ ತವರು ಮನೆ ಎಲ್ಲ ಹೇಳಿದ್ರು. ಆಸೆ ಬಂದ ಮೇಲೆ ಇದನ್ನ ರಾಜೀನಾಮೆ ಕೊಟ್ಟು ಈ ಜನರ ಕೈ ಕೊಟ್ಟು ಉತ್ತರ ಪ್ರದೇಶಕ್ಕೆ ಹಾರೋದು ಹಾರೋದ್ರಲ್ಲ. ಆ ಸಂದರ್ಭದಲ್ಲಿ ಈ ಭಾಗದ ಜನರ ಬೇಡಿಕೆ ಈ ಭಾಗವನ್ನ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಎಲೆಕ್ಷನ್ ಸಂದರ್ಭದಲ್ಲಿ ಅವರು ಹೇಳಿದ್ರು 3000 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ನಾವು ಕೊಡ್ತೇವೆ ಅಂತ ಘೋಷಣೆಯನ್ನು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇತ್ತವ. 3000 ಕೋಟಿ ಎಲ್ಲಿದೆ ಏನು ಅಭಿವೃದ್ಧಿ ಮಾಡಿದ್ರು. 3000 ಕೋಟಿಯಲ್ಲಿ 1500 ಒಂದು ಥರ್ಮಲ್ ಪ್ಲಾಂಟ್ ಮಾಡಿದ್ರು ಅದು ಇಡೀ ರಾಜ್ಯಕ್ಕಾಗತ್ತೆ ಬೆಳ್ಳಾರಿಗಲ್ಲ. ಈ ತರ ಮತವನ್ನು ಹಾಕಿಸ್ಕೊಂಡು ಈ ಕಡೆ ತಿರುಗಿ ನೋಡಿದೆ ಈ ಭಾಗಕ್ಕೆ ಅನ್ಯಾಯವನ್ನ ಮಾಡಿ ಸುಳ್ಳು ಆಶ್ವಾಸನೆಯನ್ನ ಕೊಟ್ಟು ಇವತ್ತು ಮತ್ತೆ ಬರ್ತಾ ಇದ್ದಾರೆ. ನೀವೆಲ್ಲ ಪ್ರಶ್ನೆ ಕೇಳಬೇಕು ಬೇಡ.